ವಿಧಾನಸಭೆ ಬಜೆಟ್ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದೆ. ಬಿಜೆಪಿಯ ತೀವ್ರ ಪ್ರತಿಭಟನೆಯ ನಡುವೆಯೇ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದಕ್ಕೆ, ಅಧಿವೇಶನ ಸಮಾಪ್ತಿ ಎಂದ ಸ್ಪೀಕರ್ ರಮೇಶ್ ಕುಮಾರ್. ಆಪರೇಷನ್ ಬಜೆಟ್ ಅಧಿವೇಶನ ಸಮಾಪ್ತಿ. 15 ಗಂಟೆ 10 ನಿಮಿಷಗಳ ಕಾಲ ನಡೆದ ವಿಧಾನಸಭೆ ಕಾರ್ಯಕಲಾಪ, 15 ಗಂಟೆ 10 ನಿಮಿಷಗಳ ಕಾಲ ನಡೆದಂತಹ ವಿಧಾನಸಭೆ ಕಾರ್ಯಕಲಾಪ, 7 ದಿನಗಳ ಕಾಲ ನಡೆದ ಬಜೆಟ್ ಅಧಿವೇಶನದ ಕಲಾಪ, ಈ ರೀತಿಯಾಗಿ ಅಧಿವೇಶನ ನಡೆದಿರೋದಕ್ಕೆ ಸ್ಪೀಕರ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ಆಪರೇಷನ್ ಬಜೆಟ್ ಅಧಿವೇಶನ ಸಮಾಪ್ತಿ ಅಂತ ಸ್ಪೀಕರ್ ಹೇಳಿದ್ದಾರೆ. ಅನಿರ್ದಿಷ್ಟಾವಧಿಯವರೆಗೂ ಕೂಡ ಈಗ ಕಲಾಪವನ್ನ ಮುಂದೂಡಲಾಗಿರುವಂಥದ್ದು. ಈ ಒಂದು ಕಲಾಪವನ್ನ ಗಮನಿಸ್ತಾ ಹೋದ್ರೆ ಏನೂ ಬೇಕಾದಂತಹ ವಿಚಾರಗಳ ಬಗ್ಗೆ ಚರ್ಚೆಯೇ ಆಗ್ಲಿಲ್ಲ. ಖಂಡಿತ ವೀಣಾ, ಒಟ್ಟು 7 ದಿನಗಳವರೆಗೆ ಏನು ವಿಧಾನಸಭೆ ಅಧಿವೇಶನ ನಡೀತು. ಬಜೆಟ್ ಅಧಿವೇಶನ, ಬಜೆಟ್ ಮಂಡನೆ ಬಿಟ್ರೆ ಇನ್ನುಳಿದಂತ ಯಾವ ದಿನಗಳಲ್ಲೂ ಕೂಡ ವಿಧಾನಸಭೆಯಲ್ಲಿ ಕಲಾಪಗಳು ನಡೆಯಲಿಲ್ಲ. ಬಿಜೆಪಿಯ ಧರಣಿ ಸೇರಿದಂತೆ ಆಪರೇಷನ್ ಆಡಿಯೋ ವಿಚಾರ ಇರ್ಬೋದು, ಈ ಒಂದು ಗದ್ದಲದಲ್ಲೇ ವಿಧಾನಸಭೆಯ ಕಲಾಪ ಮೊಟಕಾಯ್ತು, ಹಾಳಾಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಪ್ರಮುಖವಾದಂತ ಚರ್ಚೆ ಆಗ್ಬೇಕಾಯ್ತು ಈ ಅಧಿವೇಶನದಲ್ಲಿ. ಯಾಕಂದ್ರೆ ರಾಜ್ಯದಲ್ಲಿ ಸುಮಾರು 140ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ತಾಲೂಕುಗಳಾಗಿದ್ದಾವೆ. ರಾಜ್ಯದ ಜನರ ಸಮಸ್ಯೆಗಳ ಪ್ರತಿಧ್ವನಿಯಾಗಿ ವಿಧಾನಸಭೆ ಆಗಿರ್ಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯ ಚರ್ಚೆಗಳು ಈ ಒಂದು 7 ದಿನದ ವಿಧಾನಸಭೆ ಅಧಿವೇಶನ ನಡೆಯಲಿಲ್ಲ. ಬಜೆಟ್ ಮಂಡನೆ ಆಯ್ತು, ಪ್ರತಿಭಟನೆಯ ನಡುವೆಯೇ ಬಜೆಟ್ ಬಿಲ್ ಅನ್ನ ಅಂಗೀಕಾರ ಕೂಡ ಮಾಡಿರೋ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಬಜೆಟ್ ಮೇಲೂ ಕೂಡ ಯಾವುದೇ ಚರ್ಚೆ ನಡೆಯಲಿಲ್ಲ. ಮೊದಲನೇ ಬಾರಿಗೆ ಬಜೆಟ್ ಮೇಲೆ ಚರ್ಚೆ ಆದ್ರೆ ಆ ಬಿಲ್ ಪಾಸ್ ಆಯ್ತು ವಿಧಾನಸಭೆಯಲ್ಲಿ. ಹಾಗೆ ನೋಡಿದ್ರೆ ಇವತ್ತು ಬೆಳಗ್ಗೆನೆ ನಿರ್ಣಯ ಆಗಿತ್ತು ಇವತ್ತು ವಿಧಾನಸಭೆ ಅಧಿವೇಶನವನ್ನ ಮೊಟಕುಗೊಳಿಸಬೇಕು ಅನ್ನುವಂಥದ್ದು. ಈ ಮೊದಲು ನಿಗದಿ ಆಗಿರೋ ಪ್ರಕಾರ ನಾಳೆಯವರೆಗೆ ವಿಧಾನಸಭೆ ಅಧಿವೇಶನ ನಡೀಬೇಕಾಗಿತ್ತು. ಆದ್ರೆ ಇವತ್ತೇ ಈ ಒಂದು ವಿಧಾನಸಭೆ ಅಧಿವೇಶನವನ್ನ ಮೊಟಕುಗೊಳಿಸಬೇಕು ಅನ್ನೋ ಒಂದು ತೀರ್ಮಾನವನ್ನ ಮೈತ್ರಿ ಸರ್ಕಾರ ಮತ್ತೆ ಸ್ಪೀಕರ್ ಅವರು ಮಾಡಿದ್ರು. ಇವತ್ತು ಬೆಳಗ್ಗೆನೆ ಬಜೆಟ್ ಬಿಲ್ ಅನ್ನ ಮಂಡಿಸಿದ್ರು ಸಿಎಂ ಕುಮಾರಸ್ವಾಮಿ ಅವರು. ನಂತರ ಆ ಬಿಲ್ ಅನ್ನ ಅಂಗೀಕಾರ ಕೂಡ ಕೊಟ್ಟರು, ಯಾವ ಧ್ವನಿ ಮತದ ಮೂಲಕ ಸ್ಪೀಕರ್ ರಮೇಶ್ ಕುಮಾರ್ ಅಂಗೀಕಾರವನ್ನ ನೀಡಿದ್ರು. ಬಿಜೆಪಿ ಸಂದರ್ಭದಲ್ಲಿ ವಿಧಾನಸಭೆಯ ಧರಣಿಗಿಳಿದು ಧರಣಿ ನಡೆಸ್ತಾ ಇತ್ತು. ಈ ಮಧ್ಯೆ ವಿಧಾನ ಪರಿಷತ್ನಲ್ಲಿ ಆ ಬಿಲ್ ಅಂಗೀಕಾರ ಆಗ್ಬೇಕು, ಆ ಹಿನ್ನೆಲೆಯಲ್ಲಿ 3 ಗಂಟೆವರೆಗೆ ಸದನವನ್ನ ಮುಂದಾಕಲಾಗಿತ್ತು. ಇದೀಗ ವಿಧಾನ ಪರಿಷತ್ನಲ್ಲಿ ಕೂಡ ಬಿಲ್ ಪಾಸ್ ಆಗಿರೋ ನಂತರ ವಿಧಾನಸಭೆ ಅಧಿವೇಶನವನ್ನು ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಲಾಗಿದೆ. ವೀಣಾ, ಎಸ್ ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ.